ಮುಂದೆ ಸ್ಯಾಂಡಲ್ವುಡ್ ನ ತಾರೆ ನಟಿ ರಮ್ಯಾ ಅವರನ್ನ ಬಿಜೆಪಿಗೆ ಬರುವಂತೆ ಕೇಸರಿ ಪಡೆಯ ಉನ್ನತ ನಾಯಕರು ಆಹ್ವಾನಿಸಿದ್ರು ಎಂಬುದು ಗೊತ್ತಾಗಿದೆ ಸ್ವತಃ ರಮ್ಯಾ ಅವರೇ ಈ ವಿಚಾರವನ್ನು ಬಹಿರಂಗಪಡಿಸಿದ್ದು ಬಿಜೆಪಿಗೆ ಬನ್ನಿ ನಾಳೆಯೇ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಎಂದು ಬಿಜೆಪಿಯ ಉನ್ನತ ನಾಯಕರೊಬ್ಬರು ಆಫರ್ ಮಾಡಿದ್ರು ಎಂದು ಹೇಳಿದ್ದಾರೆ ಇಂಗ್ಲಿಷ್ ದಿವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ರಮ್ಯಾ ನಾನು ಕೆಲವು ಬಾರಿ ಕಾಂಗ್ರೆಸ್ ವಿರುದ್ಧ ಮಾತನಾಡಿದಾಗ ಬಿಜೆಪಿಯಿಂದ ಆಫರ್ ಬಂದಿತ್ತು ಆದರೆ ನಾನು ಯಾವುದೇ ಭಿನ್ನಮತ ಹೊಂದಿಲ್ಲದ ಕಾರಣ ಬಿಜೆಪಿಗೆ ಹೋಗಲಿಲ್ಲ ಹಾಗಂತ ನಾನು ಬಿ ಜೆ ಪಿ ಮೇಲೆ ದ್ವೇಷ ಇಲ್ಲ ಆದರೆ ಅವರ ಕೆಲವೊಂದು ಸಿದ್ಧಾಂತಗಳಿಗೆ ನನ್ನ ವಿರೋಧವಿದೆ ಅಂತ ರಮ್ಯಾ ಹೇಳಿದ್ದಾರೆ ಅದಲ್ಲದೆ ರಮ್ಯಾ ಅವರಿಗೆ ಜೆ ಡಿ ಎಸ್ನಿಂದಲೂ ಆಫರ್ ಬಂದಿತ್ತಂತೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಆಕಸ್ಮಿಕವಾಗಿ ಸಲೂನ್ ಒಂದಲ್ಲಿ ಭೇಟಿಯಾಗಿದ್ದೆ ಆಗ ಅವರು ರಮ್ಯಾ ಅವರೇ ಹೇಗಿದ್ದೀರಾ ಭಾಳ ವರ್ಷ ಆಯಿತು ನೋಡಿ ನೀವ್ಯಾಕೆ ರಾಜಕೀಯವನ್ನು ಬಿಟ್ಟ್ರಿ ಮತ್ತೆ ರಾಜಕೀಯಕ್ಕೆ ಬನ್ನಿ ನಿಮಗೆ ಸಾಮರ್ಥ್ಯವಿದೆ ರಾಜಕೀಯ ಕ್ಷೇತ್ರವನ್ನು ಬಿಡಬೇಡಿ ಎಂದು ಸಲಹೆ ನೀಡಿದ್ರಂತೆ ಬಹಿರಂಗಪಡ ಅದನ್ನು ಈಗ ಬಹಿರಂಗ ಮಾಡಿದ್ದಾರೆ ಕಾಂಗ್ರೆಸ್ ಈ ಬಾರಿ ಆರು ಕ್ಷೇತ್ರಗಳ ಟಿಕೆಟ್ ಅನ್ನು ನನಗೆ ಆಫರ್ ನೀಡಿತ್ತು ಎಂಬ ವಿಚಾರವನ್ನು ರಮ್ಯಾ ಅವರು ಬಹಿರಂಗಪಡಿಸಿದ್ದು ಈ ಆರು ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ಹೇಳಿದರು ಆದರೆ ನಾನು ಇನ್ನೂ ತಯಾರಾಗಿಲ್ಲ ಚುನಾವಣೆಗೆ ನೀಡಲು ಗ್ರೌಂಡ್ ನಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಸಂಪೂರ್ಣ ಸಮಯವನ್ನು ವಿನಿಯೋಗಿಸಬೇಕು ಅದು ಈಗ ನನಗೆ ಸಾಧ್ಯವೇ ಇಲ್ಲ ನಾನು ಸ್ಪರ್ಧಿಸದೆ ಪಕ್ಷಕ್ಕೆ ಬೆಂಬಲ ನೀಡುತ್ತೇನೆ ಪಕ್ಷಕ್ಕಾಗಿ ದುಡಿಯುತ್ತೇನೆ ಅಂತ ಹೇಳಿದರು ಬಿಜೆಪಿ ಕರೆದ್ರು ಕಾಂಗ್ರೆಸ್ ಅಲ್ಲಿ ಒಂದ್ ಕ್ಷೇತ್ರಕ್ಕೆ ಮೂರ್ ಮೂರ್ ಜನ ಕೇಳ್ತಾರಿಗೆ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಇವ್ರಿಗೆ ಆರು ಕ್ಷೇತ್ರ ಆಫರ್ ಮಾಡಿರೋದು ಗ್ರೇಟ್ ಬೇಡ ಬಟ್ ಬಹಳ ಖುಷಿ ವಿಚಾರ ರಮ್ಯಾ ರಿಯಾಕ್ಷನ್ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಹೌದು ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿಲ್ಲ ನನಗ್ ಬೇಡ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಒಳ್ಳೆ ನಿರ್ಧಾರ ಅದು ಟಿಕೆಟ್ ಹೋಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಣ ಯಾರು ಟಿಕೆಟ್ ಕೊಡೋದಿಂಗ್ ಯಾರಗೂ ಹಾಗೇನಾಗತ್ತೆ

ರೆಡಿಯೋ ಪ್ರಮಗ ರಾಘವೇಂದ್ರ ಮಾಡ್ತೀನಿ ಅಂದ್ರು ಮಾಡಿ ಅವರೆಲ್ಲ ಅವರೆಲ್ಲಾ ಘಟಾನ್ ಗಟ್ಟಿಗಳ್ ಬಿಟ್ಟು ಇಲ್ಲಿ ಇವ್ರನ್ನ ಮಾಡ್ತೀನಿ ಅಂತ ಹೇಳಿದ್ರು ಅನ್ನೋದಿದೆಯಲ್ಲ ನನ್ಗೂ ಆಶ್ಚರ್ಯ ಇದು ಆಂದ ರೆಕಾರ್ಡ್ ಅದೇ ಹಿಂಗಾರೆ ಹೋಗ್ಲಿ ಕುಮಾರ್ ಅಣ್ಣ ಕರ್ದಿದ್ರಂತೆ ಅಲ್ಲ ಯಾಕ್ ಬಿಟ್ರಿ ರಾಜಕೀಯ ನೀನ್ ಸ್ವಲ್ಪ ಸೆಲೆಂಟ್ ಆಗಿದೆ ಮೂರ್ ವರ್ಷ ಆ ಟೈಮ್ ಸಿಕ್ಕಿರ್ತಾರೆ ಬನ್ನಿ ಅಂತ ಬೈ ಬೈಲಕ್ಷಣ ಆಗುತ್ತೆ ಆಗ ಯಾರು ಚಲ್ರಾಯ್ ಸ್ವಾಮಿ ಎಮ್ ಎಲ್ ಎ ಆಗಿ ಬಿಡ್ತಾರೆ ಆಗ ಬೈಲಕ್ಷ್ಣ ಆಗತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ರಮ್ಯಾ ಗೆಲ್ತಾರೆ ನಂತರ ನಡೆದಂತ ಚುನಾವಣೆ ಪುಟ್ಟರಾಜು ಗೆಲ್ತಾರೆ ಇವ್ರು ಸೋಲ್ತಾರೆ ಸಾಕಾಗಿ ರಮ್ಯಾ ಅವತ್ತು ಗೆದ್ದಿದ್ರು ರಮ್ಯಾ ಅವ್ರ ಶಕ್ತಿಯಿಂದ ಅಲ್ಲ ಕಾಂಗ್ರೆಸ್ ಶಕ್ತಿ ಶಕ್ತಿಯಿಂದ ಆಮೇಲೆ ಇವ್ರು ಒಳ್ಳೆ ಉತ್ತರ ನನ್ಗೆ ಬಹಳ ಇಷ್ಟ ಆಗಿದೆ ನಾನು ಕೆಲಸ ಮಾಡಿಲ್ಲ ಗ್ರೌಂಡ್ ಅಲ್ಲಿ ಚುನಾವಣೆ ಇಲ್ಲಲ್ಲ ಈ ತರ ಬೇಕು ಕೆಲವರು ಕರ ತಕ್ಷಣ ಬಂದ್ ನಿಂತ್ಕೊಬಿಡ್ತಾರೆ ಒಟ್ರೆ ಸಾಕು ಸಾಕು ಅಂತ ಅಲ್ಲಿ ಪಾಪ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಕಾರ್ಯಕರ್ತನ ಕತೆ ಏನು ನಾಯಕನ ಕತೆ ಏನು ಯಾರು ಯೋಚನೆ ಮಾಡಲ್ಲ ರಮ್ಯಾ ಅವರ ನಿರ್ಧಾರ ಸರಿಯಾಗಿದೆ ಅಪ್ರಿಶಿಯೇಟ್ ಮಾಡ್ತೀನಿ ಇವರು ಬಂದಿರ ಪಪ್ಪಾ ಕ್ಷೇತ್ರದಲ್ಲಿ ಯಾವ್ದೋ ಒಂದ್ ಕ್ಷೇತ್ರದ ಕಾರಣ ಆರ್ ಕ್ಷೇತ್ರ ಯಾವ್ದೋ ಒಂದ್ ಕ್ಷೇತ್ರ ಜನ ಈಗ ಎಲೆಕ್ಷನ್ ಮುಗ್ದೋಗುತ್ತೆ ಮೇ ಹದಿಮೂರಕ್ಕೆ ಮೂರಕ್ಕೆ ಯಾವ್ದೋ ಒಂದ್ ಸೋತಿರ್ತಾರ ಗೆದ್ದಿರ್ತಾರ ರಮ್ಯಾ ಬೇಕಂದ್ರೆ ಈಗಲೇ ಒಂದ್ ಕ್ಷೇತ್ರ ಮಾಡಿ ಕೆಲಸ ಮಾಡಬೇಕಲ್ಲ ಹ್ಮ್ ಒಳ್ಳೆ ನಿರ್ಧಾರ ಒಳ್ಳೆ ಆದಿಯನ್ನ ಕೊಟ್ಟಿದಿರಿ ಕೆಲಸ ಮಾಡಿದ್ರೆ ಮಾತ್ರ ಟಿಕೆಟ್ ಕೇಳಬೇಕು ಅಂತ ಕೆಲವರು ಪುಕ್ಸಟ್ಟೆ ನಾಯಕರಿಗಳವ್ರೆ ಹ್ಮ್ ಕೊಟ್ರೆ ಸಾಕ್ ನಂಗೊಂದಿರ್ಲಿ ಮಗನ್ಗೊಂದು ಇರಲಿ ಅಂತ ಕೇಳಿದ್ವಿ ನಿಮ್ಮನ್ನ ಆರ್ ಕೇಳೋ ಎಲ್ಲಿ ಹೋಗ್ತೀರಿ ಅಂತ ಅಂದ್ರೆ ನನ್ ನಂಗ ಕಾಡೋ ಪ್ರಶ್ನೆ ಆರು ಆರ್ ಗೆಲ್ಲವ್ ಕೇಳಿದ್ರ ಸೋಲವ್ ಕೇಳಿದ್ರ ಆದ್ರ ನಾವು ಕೆಲವೊಂದ್ ಸಲ ಸುದ್ದಿ ನಮ್ಗೂ ಸುದ್ದಿ ಆಗಿತ್ತು ಚನ್ನಪಟ್ಣಕ್ ಬನ್ನಿ ಅಂತ ಕೇಳಿದ್ರಂತೆ ಒಂದ್ ಸಲ ಡೆಪಾಸಿಟ್ ಕಷ್ಟ ಇತ್ತು ಆಯ್ತಾ ಮಂಡ್ಯದ ಯಾವುದೋ ಒಂದ ಕ್ಷೇತ್ರ ಕೇಳಿದ್ರು ಅಂತ ಒಂದ್ ಸುದ್ದಿ ಗೆಲ್ಬೋದಿತ್ತು ಎರಡು ಕ್ಷೇತ್ರ ಸೌಂಡ್ ಆಗಿತ್ತು ಮಗ್ನ ನಗರ ಕೇಳ್ತಾ ಇದ್ರು ಅಂತ ಕಷ್ಟ ಆಗಿತ್ತು ಹ್ಮ್ ಮಂಡ್ಯ ಆಗ್ಬೋದು ಆದ್ರೆ ಮಂಡ್ಯ ಜನ ಮತ್ತೆ ಇನ್ನೊಂದು ಜಲ್ ಸೋಲ್ಸ್ಬಿಡ್ತಾರ ಈಗ ನೋಡ್ತಿದೀವಲ್ಲ ಏನಾಗ್ತಿದೆ ಕಾಂಗ್ರೆಸ್ ಅಲ್ಲಿ ಅಂತ